Hello friends, welcome to Kannada Tech News episode 23. ಇವತ್ತಿನ ಫಾಸ್ಟ್ ಟೆಕ್ ನ್ಯೂಸ್ ಏನಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಟೆಕ್ ನ್ಯೂಸ್ ಫೇಸ್ಬುಕ್ ಕಡೆಯಿಂದ. ಫೇಸ್ಬುಕ್ ಅವರು 2023-25 ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅನ್ನೇ ಬದಲಾಯಿಸ್ಬಿಡ್ತಾರಂತೆ. ಸೊ ಹೇಗಪ್ಪ ಅಂದರೆ, ಅವರು ಹೊಸದಾಗಿ ಒಂದು AR ಗ್ಲಾಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ AR ಅಂದರೆ ಆಗ್ಯುಮೆಂಟೆಡ್ ರಿಯಾಲಿಟಿ. ಸೊ ಹಂಗಂದ್ರೆ ಏನು ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ಜಾಗದಲ್ಲಿ ಏನೂ ಇಲ್ವಲ್ಲ. ಸೊ ಈ ರೀತಿ ನಾನೊಂದು ಗ್ಲಾಸ್ ಹಾಕ್ಕೊಂಡ್ರೆ ಇಲ್ಲದೇ ಇರೋ ಆಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ಬರುತ್ತೆ. ಸೊ ಆ ರೀತಿ ಒಂದು AR ಗ್ಲಾಸ್ಗಳನ್ನು ಅವರು ಕ್ರಿಯೇಟ್ ಮಾಡಲಿದ್ದಾರೆ. ಆ ಒಂದು AR ಗ್ಲಾಸ್ಗಳಲ್ಲಿ ನಾವು ಕಾಲ್ಸ್ ಮಾಡ್ಕೋಬೋದು, ಒಂದು ಸ್ಮಾರ್ಟ್ ಸ್ಕ್ರೀನ್ ಆಗಿ ಅದು ವರ್ಕ್ ಆಗುತ್ತೆ. ಸೊ ಒಂದು ಕಂಟೆಂಟನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಮೊಬೈಲ್ ಸ್ಕ್ರೀನಲ್ಲಿ ನಾವು ಒಂದು ಗಾಳಿಯ ಮೇಲೆ ಕಂಟೆಂಟ್ಗಳನ್ನು ನೋಡ್ಕೋಬೋದು. ಇಲ್ಲಿ TV ಇಲ್ಲ, ಆದರೂ ನಮ್ಮ ಮುಂದೆ TVಯಲ್ಲಿ ಹೋಗುವ ಪ್ರೋಗ್ರಾಮ್ಗಳನ್ನೆಲ್ಲ ನೋಡ್ಕೋಬೋದು. ಮತ್ತು ಒಂದು ಗ್ಲಾಸ್ನಲ್ಲಿ ಬಿಲ್ಟಿನ್ ಕ್ಯಾಮ್ರಾ ಇರುತ್ತೆ. ಈ ರೀತಿ ಟೆಕ್ನಾಲಜಿ ಆಲ್ರೆಡಿ ಗೂಗಲ್ ಅನ್ನೋರು ಅನೌನ್ಸ್ ಮಾಡಿದರು, ಗೂಗಲ್ ಸ್ಮಾರ್ಟ್ ಗ್ಲಾಸ್ ಏನೋ. ಸೊ ಅದೇ ರೀತಿ ಫೇಸ್ಬುಕ್ನವರು ಕೂಡ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಬಂದರೆ ಆ ರೀತಿ ಟೆಕ್ನಾಲಜಿಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೊ ನಮಗೂ ಅದು ಚೆನ್ನಾಗಿರುತ್ತೆ. ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದರೆ, ಅಮೆಝಾನ್ ಕಡೆಯಿಂದ ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಈಗ ಬರಲಿದೆ. ಯಾವಾಗಪ್ಪ ಅಂದರೆ September 29 October 4 ಬರ್ತಾ ಇದೆ. ಸೊ ಅದರಲ್ಲಿ ಮೊಬೈಲ್ನಲ್ಲಿ ನಿಮಗೆ up to 40% ವರೆಗೂ ಡಿಸ್ಕೌಂಟ್ ಇದೆ. ಮತ್ತು ಎಲ್ಲ TVಗಳಲ್ಲೂ, LED TVಗಳಲ್ಲಿ ಅಪ್ಟು ನಿಮಗೆ 70% ಡಿಸ್ಕೌಂಟ್ ಇದೆ. ಸೊ ಯಾರಾದರೂ ಮನೆಗೆ TV ತೊಗೊಬೇಕು ಅಂದರೆ ಈ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಅದು ಮಾತ್ರ ಅಲ್ಲದೆ ಲೇಟೆಸ್ಟ್ ಫೋನ್ಗಳಾದ ಫಾರ್ ಎಕ್ಸಾಂಪಲ್ OnePlus 70, ಸ್ಯಾಮ್ಸಂಗ್ ಗ್ಯಾಲಕ್ಸಿ M30S, ಮತ್ತು Mi A3, ಸೊ Vivo U10 ಅಂದರೆ U10 ಬಜೆಟ್ ಸ್ಮಾರ್ಟ್ ಫೋನ್ ಆಗಿದ್ದು ಅದು ಲಾಂಚ್ ಆಗಲಿದೆ ಇನ್ಮೇಲೆ. ಸೊ ಈ ಎಲ್ಲ ಸ್ಮಾರ್ಟ್ ಫೋನ್ಗಳು ಕೂಡ ಒಂದು ಸೇಲ್ನಲ್ಲಿ ಅವೈಲೇಬಲ್ ಇದೆ. ಸೊ ಈಗೇನಾದರೂ ನೀವು ಮೊಬೈಲ್ ತೊಗೊತೀರಾ ಅಂದರೆ ಈಗ ತೊಗೋಬೇಡಿ. ಸೊ ವೆಯ್ಟ್ ಮಾಡಿ, ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ಆ ಮೊಬೈಲ್ನ ಪ್ರೈಸ್ ಎಷ್ಟಿದೆ, ಡಿಸ್ಕೌಂಟಲ್ಲಿ ಸಿಗ್ತಾ ಇದೆಯಾ ಇಲ್ಲ ಅಂತ ನೋಡ್ಕೊಂಬಿಟ್ಟು ಬೈ ಮಾಡ್ಕೊಳ್ಳಿ ಆಯಿತಾ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M30S ಮತ್ತು M10S ಬಂದ್ಬಿಟ್ಟು ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಒಂದು ಕಡಿಮೆ ಪ್ರೈಸ್ನಲ್ಲಿ. ಸೊ ಇದರ ಒಂದು ಗ್ಯಾಲಕ್ಸಿ M30S ಇಂದು ಸ್ಮಾಲ್ ಸ್ಪೆಸಿಫಿಕೇಶನ್ಸನ್ನು ನೋಡಬೇಕಂದ್ರೆ 4GB RAM 64GB ಸ್ಟೋರೇಜಲ್ಲಿ ಬರುತ್ತೆ, ಮತ್ತು 6GB RAM 128GB ಸ್ಟೋರೇಜಲ್ಲಿ ಬರುತ್ತೆ. ಇದು 16,999 ಇರುತ್ತೆ. 4GB 64GB ವೇರಿಯಂಟ್ ಇಂದು 13,999 ಇರುತ್ತೆ. ಮತ್ತು ಈ ಒಂದು ಗ್ಯಾಲಕ್ಸಿ M30S ಬಂದ್ಬಿಟ್ಟು ನಿಮಗೆ 6000 mAh ಬ್ಯಾಟ್ರಿನ ಕೊಡ್ತಾ ಇದ್ರೆ, ಮತ್ತು 48MP ಕ್ಯಾಮ್ರಾ ಇದೆ. ಸೊ ಒಂದು ಇಂಥ ಬ್ರ್ಯಾಂಡೆಡ್ ಫೋನಲ್ಲಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇರುವ ಮೊಬೈಲನ್ನು ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ M30S ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು, ಅದರಲ್ಲೇನೂ ತೊಂದರೆ ಇಲ್ಲ. ಬಟ್ ಇನ್ನೊಂದು, ಅದರಲ್ಲಿ ಒಂದು ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಿದ್ದಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M10S ಅಂತ. ಸೊ ಇದರಲ್ಲಿ ನಿಮಗೆ 4000 mAh ಬ್ಯಾಟ್ರಿ ಬರ್ತಾ ಇದೆ. ಸೊ ಅದರ ಒಂದು ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ಆಲ್ರೆಡಿ ಲಾಂಚ್ ಆಗಿದೆ, ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸೊ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ಸ್ ಮತ್ತು ಫುಲ್ ಡೀಟೇಲ್ ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಎರಡು ಫೋನಿಂದು ಒಂದು ಸಪ್ರೇಟ್ ಆದ ವಿಡಿಯೋನ ಮಾಡಿಬಿಡ್ತೀನಿ. ಸೊ ಇವತ್ತಿನ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದರೆ, Xiaomi ಅವ್ರ ಕಡೆಯಿಂದ Redmi K20 Pro ಒಂದು ಸ್ಪೆಷಲ್ ಎಡಿಷನನ್ನು ನಾಳೆಗೆ ಲಾಂಚ್ ಮಾಡ್ತಿದ್ದಾರಂತೆ. ಸೊ ನಾಳೆ ಡೇಟ್ ಆದಪ್ಪ. ಸೊ ಓಕೆ, 19 ಸೆಪ್ಟೆಂಬರಿಗೆ ಲಾಂಚ್ ಮಾಡಲಿದ್ದಾರೆ. ಇವತ್ತು 18 ಸೆಪ್ಟೆಂಬರಲ್ಲಿ ವೀಡಿಯೋ ಮಾಡ್ತಿದ್ದೇನಲ್ವಾ. ಸೊ ಇದರಲ್ಲಿ ಏನೆಲ್ಲ ಇರಬಹುದು ಅಂತ ಹೇಳಿದ್ದೀನಿ. ಕಂಪನಿ ಕಡೆಯಿಂದ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದು, ಇದರಲ್ಲಿ 512GB ಸ್ಟೋರೇಜ್ ಇಂದು ಲಾಂಚ್ ಮಾಡ್ತಾ ಇದ್ದೀವಿ ಅಂತ. ಬಟ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ, ಇದರಲ್ಲಿ 12GB RAM 512GB ಸ್ಟೋರೇಜ್ ಇಂದು ಅವೈಲೇಬಲ್ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಅದು ಮಾತ್ರ ಅಲ್ಲದೆ ಇದು ಸ್ನ್ಯಾಪ್ಡ್ರಾಗನ್ನ 855+ ಚಿಪ್ಸೆಟ್ನೊಂದಿಗೆ ಬರ್ತಾ ಇದೆ. ಸೊ 5G ಸಪೋರ್ಟ್ ಹೊಂದಿರುವ ಮಾಡಲ್ಲಾಗಿ ಈ ಒಂದು Redmi K20 Pro ಬರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್. ಬಟ್ ಒಂದು ಇದರಲ್ಲಿ ಬರಲಿಲ್ಲ ಅಂದರೂ 5G, ಆಮೇಲೆ 12GB RAM ನಾವು ಒಂದು ರೆಡ್ಮಿನ ಒಂದು K30 Pro ನಾವು ನೋಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿದ್ರು ನಾವು ವೆಯ್ಟ್ ಮಾಡಿ ನೋಡೋಣ, ಲಾಂಚ್ ಆಗುತ್ತೆ. ಸಮಾಧಾನ ಮಂಜು, ಸಮಾಧಾನ. ಸೊ ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಸೊ ಇವತ್ತಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಏನಂದರೆ, ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ನ Hot 8 ಬಂದ್ಬಿಟ್ಟು ಒಂದು ಬಜೆಟ್ ಕ್ಯಾಟಗರಿಯಲ್ಲಿ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿತ್ತು. 6,999 ಅನ್ನೋ ಒಂದು ಪ್ರೈಸ್ ರೇಂಜ್ಗೆ 4GB RAM 64GB ಸ್ಟೋರೇಜ್ ಇಂದು ಒಂದು ಮೊಬೈಲನ್ನು ಕೊಡ್ತಾ ಇದ್ರು. ಇದರಲ್ಲಿ ನಿಮಗೆ 5000 mAh ಬ್ಯಾಟ್ರಿನ ಕೊಡ್ತಾ ಇದ್ರು ಈ ಒಂದು ಪ್ರೈಸ್ ರೇಂಜಲ್ಲಿ. ಮತ್ತು MediaTekನ Helio P22 ಪ್ರೊಸೆಸರ್, ಬ್ಯಾಕ್ ಕ್ಯಾಮ್ರಾ ನೋಡಬೇಕಂದ್ರೆ ಡುವಲ್ ಕ್ಯಾಮ್ರಾ 13+2, ಫ್ರಂಟ್ ಕ್ಯಾಮ್ರಾ ನೋಡಬೇಕಂದ್ರೆ 8MP ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ರು. ಡಿಸ್ಪ್ಲೇ ಸೈಜ್ ನೋಡಬೇಕಂದ್ರೆ 6.52 inch ಒಂದು HD+ ಡಿಸ್ಪ್ಲೇನ ಕೊಡ್ತಾ ಇದ್ರು. ಸೊ ಒಂದು ಬಜೆಟ್ ಪ್ರೈಸ್ಗೆ ಇದೊಂದು ಬೆಸ್ಟ್ ಫೋನ್ ಅಂತ ಹೇಳ್ತಾ ಇದ್ರು. ಬಟ್ ಸೇಲಿಗೆ ಅವೈಲೇಬಲ್ ಇಲ್ಲ. ಬಟ್ ನಾಳೆ September 19 Flipkart ನಲ್ಲಿ 12:30 AM ಅವೈಲೇಬಲ್ ಇರುತ್ತೆ. ಅಪ್ ಟು
ಅಕ್ಟೋಬರ್ 30ನೇ ತಾರೀಕುವರೆಗೂ 6999 ಅನ್ನೋ ಒಂದು ಪ್ರೈಸ್ ರೇಂಜಲ್ಲಿರುತ್ತೆ. ಅದಾದ ನಂತರ ನಿಮಗೆ ಆ ಒಂದು ಫೋನ್ನ ಪ್ರೈಸ್ 7999 ರೂಪಾಯಿ ಆಗಿಬಿಡುತ್ತೆ. ಪ್ರೈಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಸೊ ನೀವೇನಾದರೂ ಆ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ಪರ್ಚೇಸ್ ಮಾಡ್ಕೋಬೇಡಿ, ಮಾಡ್ಕೋಬೇಡಿ ಅಂತ ಹೇಳಿದ, ಮಾಡ್ಕೊಂಬಿಡಿ, ಸಾರಿ. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಒಳ್ಳೆ ಮೊಬೈಲ್ನ. ಇವತ್ತಿನ ಲಾಸ್ಟ್ ಸೈನ್ಸ್ ನ್ಯೂಸ್ ಅನ್ನು ನೋಡಬೇಕಂದ್ರೆ ನಾಸಾ ಕಡೆಯಿಂದ. ಸೊ ನಾಸಾದವರು ತನ್ನ ಒಂದು ಆಸ್ಟ್ರೋನಾಟ್ಸ್ಗೆ ನೀರಿನ ಒಳಗೆ ನಡೀಲಿಕ್ಕೆ ಟ್ರೈನಿಂಗ್ ಕೊಡ್ತಿದ್ದಾರಂತೆ. ಯಾಕಪ್ಪ ಅಂದರೆ ತನ್ನ ಒಂದು ಅಪ್ಕಮಿಂಗ್ ಮೂನ್ ಮಿಷನ್ 2024ಕ್ಕೆ ಮೂನಿಗೆ ಚಂದ್ರನಿಗೆ ಮನುಷ್ಯರನ್ನು ಕಳಿಸಿ ಅಲ್ಲಿ ಸ್ವಲ್ಪ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಮನುಷ್ಯನನ್ನು ಕಳಿಸ್ಲಿಕ್ಕೆ ಒಂದು ಆಸ್ಟ್ರೋನಾಟ್ಸ್ಗೆ ನೀರಿನ ಒಳಗೆ ನಡೀಲಿಕ್ಕೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಅದಕ್ಕೆ ಸ್ಪೇಸ್ ವಾಕ್ ಅಂತ ಹೇಳಿ ಕರೀತಿದ್ದಾರೆ. ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್. ನಾಸಾದವರೇ, ನೀವು ಕಳಿಸ್ತಾ ಇರೋದು ಮೂನಿಗೆ, ನೀವು ಕಳಿಸ್ಬೇಕಾಗಿರೋದು ಮೂನ್ ವಾಕ್, ನೀವೇನಕ್ಕೆ ಸ್ಪೇಸ್ ವಾಕ್ ಕಳಿಸ್ತಾ ಇದ್ದೀರಾ? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಓಕೆ, ಹ್ಯಾಪಿ ಬರ್ಡೇ ಉಪೇಂದ್ರ ಸರ್. ಸಾರಿ, ಕಾಮಿಡಿ ಆಯಿತು. ಇವತ್ತಿನ ಟೆಕ್ನೋಸ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.